ಅಷ್ಟೇ ಮಾಡಿದ್ದೇವೆ. ಈಗ ರಾಜಕೀಯದಲ್ಲಿ ತಮ್ಗೆ ಗೊತ್ತಿರೋದು ಏನ್ ಬೇಕಾದ್ರೆ ಆಗ್ಬಹುದು, ಕೊನೆಗಳಿಗೆ ಏನ್ ಬೇಕಾದ್ರೆ ಆಗ್ಬಹುದು, ವಿಶ್ವಾಸ ಇದೆ. ನೋಡೋಣ, ಯಾವ ತರ ನೋಡೋಣ, ನಾವು ಪ್ರಯತ್ನ ಪಟ್ಟಿದ್ದೇವೆ. ಒಂದು BJP ಆ ಅಭ್ಯರ್ಥಿಯನ್ನು ನಾವು ಒಂದು ಕನಕಿಂದ ಹಿಂದೆ ಸರಿಯೋಸ್ಕರ ಸೋಲಿಸ್ಲಿಕ್ಕೋಸ್ಕರ ನಾವು ಇಬ್ಬರು ಏನಾದರೂ ಒಂದು ವರ್ಕೌಟ್ ಮಾಡೋ ಒಂದು ದೃಷ್ಟಿಯಲ್ಲಿ ನಾವು ಮನವಿ ಮಾಡಿದ್ದೇವೆ. ಬಹುಶಃ ಈ ರಾಜಕೀಯದಲ್ಲಿ ನಾವು ಹೇಳಿದ ಪ್ರಕಾರ ಏನ್ ಬೇಕಾದ್ರೂ ಆಗ್ಬೋದು. ಆ ಕೊನೆಗಳಿಗೆ ಭಗವಂತನು ಯಾವ ತರ ನಡ್ಕೊಳ್ತಾನೆ ಅದ್ರ ಮೇಲೆ ಡಿಪೆಂಡ್ ಅಲ್ಲ. ರಾಜಕೀಯದಲ್ಲಿ ಯಾರು ಶತ್ರು ಇಲ್ಲ, ಯಾರು ಮಿತ್ರರು ಇಲ್ಲ. ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಅರಿಯ ನೀರು. ಏನ್ ಬೇಕಾದ್ರೆ ಬದಲಾವಣೆ ಆಗ್ಬೋದು. ಆ ವಿಶ್ವಾಸದಿಂದಾನೆ ನಾವು ಇಲ್ಲಿ ಬಂದ ಸಂದರ್ಭದಲ್ಲಿ JDS ಕಾಂಗ್ರೆಸ್ ಗೆ ಬೆಂಬಲ ಕೊಡುತ್ತಾ ಅಂತ ಸಂದರ್ಭ ಬಂದ್ರೆ ಅಲ್ಲಲ್ಲ, ಕಾಂಗ್ರೆಸ್ JDS ಗೆ ಬೆಂಬಲ ಕೊಡುತ್ತೆ. ಇದು ನಮ್ಗೆ ಸೆಕ್ಯುಲರ್ ಪಾರ್ಟಿ ಅಲ್ಲ. ನಿಮ್ಮ ನಾಯಕರುಗಳು, ನೀವು ದೇವೇಗೌಡರು ಸೋನಿಯಾ ಗಾಂಧಿ ಹತ್ರ ಮಾತಾಡಿದ ಸಿದ್ದರಾಮಯ್ಯ ಭೇಟಿ ಮಾಡುವ ಅವಶ್ಯಕತೆ ಇಲ್ವಲ್ಲ? ಇಲ್ಲ ಇಲ್ಲ, ಈಗ JDS ಶಾಸಕರು ಯಾರು ಅಡ್ಡ ಮಾತಾಡೋ ಪ್ರಶ್ನೆ ಇಲ್ಲ, ಬರಲ್ಲ ನಮ್ಮಲ್ಲಿ. ಈಗ ಓನ್ಲಿ ಕ್ವಶನ್ ಈಸ್ ನಮ್ಗಿರೋದು, ಕಾಂಗ್ರೆಸ್ ಮತ್ತು ನಮ್ಮ JDS ಜೊತೆಯಾಗಿದ್ರೆ BJP ಹೊರಗಡೆ ಇರಬಹುದು ಅಂತ ಒಂದು ಪ್ರಶ್ನೆ. ಅದಕ್ಕೋಸ್ಕರ ಆ ಸೆಕ್ಯುಲರ್ ಒಂದು ತತ್ವವನ್ನು ಉಳಿಸುವ ಸಿದ್ಧಾಂತದಲ್ಲಿ ನಾವು ಬಂದಿದ್ದೇವೆ. ಇವತ್ತು ಅದನ್ನ ಮಾಡುವ ಉದ್ದೇಶ ನಮ್ಗಿದೆ ಅಷ್ಟೇ. ಯಾವ್ದಕ್ಕೆ ಕಳೆದ ಬಾರಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ರು? ಅವರು ಒಂದು ಹಿರಿಯ ಮುತ್ಸದ್ದಿ ರಾಜಕೀಯ, ಆ ದೃಷ್ಟಿಯಿಂದ ಎಲ್ಲರೂ ಸಮಾನವಾಗಿ ನೋಡ್ಕೊಂಡು ಈ ಸಲ ನಾವು ಏನಾಗಿದೆ 32 ಜನ ಇದ್ದಾರೆ ಶಾಸಕರು, ಕಾಂಗ್ರೆಸ್ ಸಪೋರ್ಟ್ ಕೇಳಿದ್ದೇವೆ. ಎಚ್ ಡಿ ರೇವಣ್ಣ ಅವರು ಮುಖ್ಯಮಂತ್ರಿ ಭೇಟಿ ಮಾಡಿಕೊಂಡು ನೀವು ನಾವು ಸೇರ್ಕೊಂಡು ಆಯ್ತು ಬ್ರದರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹೆಂಗೆ ಬೇಕು ಅಂತ ಅನ್ಕೊಳ್ತಕ್ಕಂತ.